ಸಂಪಾದನೆ ಮಾಡಕ ಎರಡು ದಾರಿ ಇದೆ ಅದರಲ್ಲಿ ಒಂದು ಸರಿಯಾದ ದಾರಿ ಎರಡನೇದು ಅಡ್ಡ ದಾರಿ ಪ್ರಾಪರ್ಟಿನೂ ಇಲ್ಲ ಅಯ್ಯಾ ನೀವು ಚಂದ ಹೇಳೋರಿ ಕಣ್ ತಕ್ಕಳ್ಳಿ ನಿಮ್ ತಮ್ಮ ಬೆಲೆ ಕಟ್ಟಕ್ ಆಗದೆ ಇರೋ ವಸ್ತು ಅದಲ್ಲ ಅದನ್ನೇ ಅಡ ಇಡಿ ಅಂತ ಬೆಲೆ ಬಾಳ ವಸ್ತು ನನ್ನ ಹತ್ರ ಏನಿದೆ ಮಧುರ ಓ ಅನ್ನಪ್ಪನವ್ರೆ ನಾನಂದದು ಮಧುರ ಅವ್ರು ಸಂಪಾದನೆ ಮಾಡ್ರ ಆಸ್ತಿನ ಪಣಕ್ಕಿಡಿ ಅಂದಿ ಈ ಆಟಕ್ಕೆ ಅವಳು ಸಂಪಾದನೆ ಮಾಡಿರೋದನ್ನ ಯಾಕೆ ಪಣಕ್ಕಿಡ್ಲಿ ನನ್ನನ್ನೇ ನಾನು ಪಣಕ್ಕಿಟ್ಕೋತೀನಿ ಆಗ್ಬೋದಾ ಆಗ್ಬೋದು ಎಲ್ಲ ಇನ್ನೊಂದ್ಸತ ಎಲ್ಲರೂ ಕೇಳಿಸ್ಕೊಳ್ಳಂಗೆ ಹೇಳಿ ನಾನು ನನ್ನನ್ನ ಇವ್ರಿಗೆ ಪಣಕ್ಕಿಟ್ಕೊಂಡಿದ್ದೀನಿ ಕೇಳಿಸ್ಕೊಂಡ್ರ್ಯಾ ಈಗ ಆಟ ಶುರು ಬಣ್ಣ ಬಣ್ಣ ನಂದೇ ಆಟ ನೋ ಒಂದೇ ಹಾಕ್ಬಿಟ್ರೆ ಇಷ್ಟಕ್ಕೆ ಆಟ ಆಗಲ್ಲ ಈಗ ಮುಗೀತು ಇನ್ ಮೇಲ ನೀವು ಜಾಕ್ಪಾಟ್ ಜನಾರ್ದನ ಅಲ್ಲ ನನ್ನ ಆಳು ಜೀತದ ರಾಮ ಬಡವ ರಾಸ್ಕಲ್ ಜಾನಿ ಬನ್ನಿ ಇಲ್ಲಿ ಮಧು ಏನಾಯ್ತು ಕಾಲು ಉಡುಕ್ಬಿಟ್ಟಿದೆ ಜಾನಿ ನೋಡ್ಕೊಂಡು ನಡೆಯೋದಲ್ವಾ ನೋಡ್ಕೊಂಡೆ ನಡೆದಿದ್ದು ಜಾನಿ ಸ್ವಲ್ಪ ಕಾಲು ಒತ್ತಿದ್ರೆ ಸರಿ ಹೋಗ್ಬೋದು ಸ್ವಲ್ಪ ಅಡುಗೆ ಮಾಡೋದಿದೆ ಆಯಿಂಟ್ಮೆಂಟ್ ತಗೊಂಡು ನೀನೆ ಹಚ್ಕೊಂಡ್ಬಿಡು ಜಾನಿ ಮುಂಚೆಲ್ಲ ಕಾಲು ಸರಿ ಇದ್ರು ಒತ್ತುತ್ತೀನಿ ಅಂತ ಹೇಳ್ತಿದ್ರಿ ಈಗ ಕಾಲು ನೋವಾಗಿದ್ರು ಟೈಮ್ ಇಲ್ಲ ಅಂತಿದ್ದೀರಲ್ಲ ನನ್ನ ಜೀವನ ಪೂರ್ತಿ ನಿನ್ ಸೇವೆ ಮಾಡದ್ರಲ್ಲೇ ಕಳೆದೋಯ್ತು ಏನಂದ್ರೆ ಒತ್ತುತ್ತೀನಮ್ಮ ಪೌಡ್ರ ನೀವ್ ಯಾರನ್ನ ಬಡವ ರಾಸ್ಕಲ್ ಅಂದಿದ್ದು ಮಮ್ಮಿ ಮಡ್ಡಿ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ ಕಣ್ಣ ಕೇಳಕ್ ಬಿಟ್ಟದ ಇಲ್ಲಾಂದ್ರೆ ಗುಡ್ಡ ಕಿತ್ತು ಕಾಗ್ ಹಾಕ್ಬಿಡ್ತೀನಿ ಜಾನಿ ಕಾಲ್ ಹತ್ತುತ್ತಾ ಇದ್ರೆ ಅಲ್ಲಿ ಹೋಗಿ ಯಾಕೆ ಕುತ್ಕೊಂಡ್ರಿ ಡಾರ್ಲಿಂಗ್ ಸೋಫಾ ಮೇಲೆ ಕೂತು ಕೂತು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಇಲ್ಲಿ ಕಂಫರ್ಟಬಲ್ ಸೊ ಅದಕ್ಕೆ ಕೂತ್ಕೊಂಡೆ ಗೌಡ್ರೆ ನೀವ್ ಯಾರನ್ನ ಬಡವ ರಾಸ್ಕಲ್ ಅಂತ ಕರೆದಿದ್ದು ಅಂತ ಹೇಳಲಿಲ್ಲ ಅದು ಒಬ್ಬ ನಾಲ್ಕು ಸೋಮಾರಿ ಕೆಲಸನವ ಅವನ ಅವನ ಪ್ರೀತಿಯಿಂದ ಬಡವ ರಾಸ್ಕಲ್ ಅಂತೀನಿ ಓ ನೀವು ಕೆಲಸದವ್ರನ್ನ ಬೇರೆ ಇಟ್ಕೊಂಡಿದ್ದೀರಾ ಒಳ್ಳೇದಾಯ್ತು ಎಲ್ಲಿದ್ದಾನ ಅವನೀಗ ಅಯ್ಯೋ ಇಲ್ಲೇ ಎಲ್ಲೋ ಅವನೇ ಅವನು ಸಿಕ್ಕಿದ್ರೆ ವದ್ದು ಎಳ್ಕೊಂಡು ಹೋಯ್ತೀನಿ ಸರಿ ಟೀ ಕಾಫಿ ಏನಾದ್ರು ಕುಡಿತೀರಾ ಕುಡಿತೀನಿ ಕುಡಿತೀನಿ ಜಾನಿ ಹೋಗಿ ಟೀ ಮಾಡ್ಕೊಂಡು ಬನ್ನಿ ಬಡವ ರಾಸ್ಕಲ್ ಹೋಗಿ ಟೀ ಮಾಡ್ಕೊಂಬ ನೀವು ಬಡವ ರಾಸ್ಕಲ್ ಅಂದಿದ್ದು ಜಾನಿಗ ಮಧುರ ಅವ್ರೆ ಹಂಗಂದು ಒಂದು ಬಾಯಿ ತುದಿಲೇ ಕುತ್ಕೊಂಡ್ಬಿಟ್ಟದೆ ಅದಕ್ಕೆ ಅಣ್ಣಪ್ಪನವ್ರಿಗೂ ಹಂಗೆ ಅನ್ಬಿಟ್ಟಿ ಸಮಸ್ಬಿಡಿ ಅಪ್ಪನವ್ರೆ ಹೋಗಿ ಟೀ ಮಾಡ್ಕೊಂಬನ್ನಿ ನಾನು ಹೋಗಿ ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ತಂದ್ಬಿಡ್ತೀನಿ ಬಡವ ರಾಸ್ಕಲ್ ಜಾನಿ ಮಧುರ ಅವ್ರೆ ಟೀ ಚಾನೆ ಪಸಂದ್ ಆಗಿತ್ತು ಬರ್ತೀನಿ ಜಾನಿ ಈ ಆಯಿಂಟ್ಮೆಂಟ್ ಹಚ್ಕೊಡಿ ಡಾರ್ಲಿಂಗ್ ಹಚ್ಕೋತಾ ಇರು ಹೀಗೋಗಿ ಈಗ ಬಂದ್ಬಿಡ್ತೀನಿ ಜಾನಿ ಅಣ್ಣ ಯಾರಣ್ಣ ನೀವು ಇಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದೀರಿ
ನನ್ನ ಹೆಸರು ಜೀತದ್ರಾಮ ಅಂತ ಈ ಮನೆ ಕೆಲಸಕ್ಕೆ ಬಂದಿವನಿ ಜೀತದ್ರಾಮನ ಹೆಸರು ಚೆನ್ನಾಗಿಲ್ಲ ಏನ್ ಮಾಡೋದು ದೊಡ್ಡವರು ಇಟ್ಬಿಟ್ಟವರೆ ನಾನು ನಿಮಗೆ ರಾಮಣ್ಣ ಅಂತ ಕರೀತೀನಿ ರಾಮಣ್ಣ ಇಲ್ಲಿ ಯಾ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ಕೆಲಸ ಮಾಡು ಅಂತ ಯೋಳರು ಯಾರು ರಾಮಣ್ಣ ರಾಮಣ್ಣ ನಮ್ಮ ಮಟ್ಟಿಗೆ ಕೆಲಸದವರ ಅವಶ್ಯಕತೆ ಇಲ್ಲ ನಮ್ಮ ಬಾಬಣ್ಣ ಏನಾದರೂ ಇಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ರಾಮಣ್ಣ ಇದೇ ವಾಕ್ಯದಲ್ಲಿ ಅಣ್ಣ 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 ಅಂತ ಐದು ಸಲ ಕರೆದು ನನ್ನ ಮರ್ಯಾದೆ ತೆಗೀತಿದ್ದಾರಲ್ಲ ರಾಮಣ್ಣ ಯಾಕೆ ಸುಮ್ಮನೆ ಬಿಡ್ರಿ ನನ್ನ ಹೆಸರು ಜೀತದ್ರಾಮ ಅಂತ ಜೀತದ್ರಾಮ ಅಂತ ಕರೆದ್ರೆ ಸಾಕು ಅಣ್ಣ ಅನ್ಬೇಡಿ ಆಯ್ತು ಬುಡಿ ನೀವು ಇಲ್ಲೇ ಕೆಲಸ ಮಾಡ್ತಾ ಇದ್ರಿ ಯೋಳಿ ಅಣ್ಣ ಅಣ್ಣ ಅನ್ಬೇಡ್ರಿ ಚಂದನ್ ಅವರೇ ನೀವ ಹೌದು ನಾನೇ ನೀವ್ಯಾಕ್ ನಮ್ಮಟ್ಟಲ್ಲಿ ಕ್ರ್ಯಾಕ್ ಮಾಡ್ತಿದ್ದೀರಿ ಪುಟ್ಮಲ್ಲಿ ಅವರು ಇದು ಕ್ರ್ಯಾಕ್ ಅಲ್ಲ ವರ್ಕ್ ಹೇಳಿದ್ರೆ ಜಾಡ ಅದನ್ನೇ ಯಾಕ್ ಮಾಡ್ತಾ ಇದ್ರಿ ನಮ್ಮ ಬಾಬಣ್ಣ ಖುಷಿ ಪಡ್ಸಕ್ ಮಾಡ್ತಾ ದನ ಕಾಯೋರ್ ಖುಷಿ ಪಡಿಸಿ ನನಗೇನ್ ಆಗ್ಬೇಕಾಗಿದೆ ನಿಮ್ ಬಾಬಣ್ಣಗೆ ಕೆಲಸದವ್ರನ್ನ ಇಟ್ಕೊಳ್ಳೋ ಯೋಗ್ಯತೆ ಎಲ್ಲಿದೆ ಅಂದೆ ಮತ್ ನೀವ್ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇದೀರಿ ಅದು ಪ್ರಾಯಶ್ಚಿತ್ತಕ್ಕೆ ಹಂಗಂದ್ರೆ ಅದು ನಾನೊಬ್ಬ ಕೆಲಸದವನ್ಗೆ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ಬೈದ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಪಾಪ ಅವ್ನ್ ಹುಷಾರ್ ಇರ್ಲಿಲ್ಲ ಅಂತ ಅದನ್ನ ಕೇಳಿ ಬಹಳ ನೋವಾಯ್ತು ಗೊತ್ತಾ ಆಮೇಲೆ ಏನಾಯ್ತು ನಾನು ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ ಅದಕ್ಕೆ ಅವನು ನೀನು ಅವನ ಹತ್ರ ಕ್ಷಮೆ ಕೇಳಿ ಮತ್ತೆ ಅವನನ್ನು ಕೆಲಸಕ್ಕೆ ಸೇರಿಸ್ಕೋ ಅಂದ ನಾನು ಆ ಕೆಲಸದವನ್ನ ಹುಡುಕ್ದೆ ಅವನ ಆದ ಅವಮಾನ ತಡೆಯೋಕ್ಕಾಗದೆ ಊರ್ ಬಿಟ್ಟು ಹೋಗ್ಬಿಟ್ಟಿದ್ದ ನನಗೆ ಆದ ಪಾಪನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಮನೇಲಿ ಆಳಾಗಿ ದುಡಿತಾ ಇದ್ದೀನಿ ನಿಮ್ ಗೌಡ್ರು ಕೆಲಸಕಾರರನ್ನ ದಂಡಿಸೋದ್ರಲ್ಲಿ ಬೈಯೋದ್ರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದಾರಲ್ಲ ಅವರಷ್ಟು ಕೆಟ್ಟ ವ್ಯಕ್ತಿ ಅವರಷ್ಟು ಬೈಯೋದು ಯಾರಿಗೂ ಬರಲ್ಲ ಅದಕ್ಕೆ ಈ ಮನೇಲಿ ಕೆಲಸ ಮಾಡ್ತಾ ಅವ್ರ ಕೈಲಿ ಬೈಸ್ಕೋತಾ ಪಾಪ ಕಡಿಮೆ ಮಾಡ್ಕೋತಿದ್ದೀನಿ ಬಡವ ರಾಸ್ಕಲ್ ಕೆಲಸ ಮಾಡೋದ್ರೆ ನನ್ನ ಹೆಂಡ್ರ ಜೊತೆ ಅರಟೆ ಹೊಡ್ಕೊಂಡು ನಿಂತಿದ್ದೆ ನಾನು ಅರಟೆ ಹೊಡಿತಿರ್ಲಿಲ್ಲ ಮನೆ ಒರೆಸ್ತಿದ್ದೆ ಅಲ್ಲಿ ನೋಡಿ ಓಹೋ ಇದು ಹೊಟ್ಟಿ ವರ್ಷ ಹುಟ್ಟ ನೋಡು ಧೂಳು ನನ್ನ ಕಣ್ಣಿಗೆ ರಾಟ್ಟಾದೆ ನಾನು ಸರಿಯಾಗಿ ಒರೆಸಿದ್ದೀನಿ ನೀವು ಸರಿಯಾಗಿ ನೋಡ್ತಿಲ್ಲ ಮೊದಲು ನೀವು ಕನ್ನಡಕ್ಕೆ ಧೂಳು ಒರೆಸ್ಕೊಳ್ಳಿ ಹಾ ಯಾರಡ ಯಜಮಾನರಿಗೆ ಎದುರು ಮಾತಾಡೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ಸಾಕು ಮುಚ್ಚು ಬಾಯಿ ಕೆಲಸದವನೇ ಯಜಮಾನರಿಗೆ ಎದುರು ಮಾತಾಡಿಯಾ ಯಜಮಾನರ ತವ ಹೆಂಗ್ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಿಲ್ವಾ ನಿನಗೆ ಸಲಿಗೆ ಕೊಟ್ಟಿದ್ದೆ ತಪ್ಪಾಯ್ತು ಕತ್ತೆ ಬಡವ ತಿಂದು ಕೊಬ್ಬ ಜಾಸ್ತಿ ಆಗಿದ್ದೆ ನಿನಗೆ ಕೆಲಸ ಮಾಡು ಅಂದ್ರೆ ಮಾಡಬೇಕು ನಿನ್ ತವ ಹೆಂಗ್ ಕೆಲಸ ಮಾಡಿಸ್ಬೇಕು ಅಂತ ನನಗೆ ಗೊತ್ತದೆ ಇರು ಬತ್ತೀನಿ ಗೌಡ್ರೆ ಯಜಮಾನ್ರೆ ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅನ್ಸ್ತಿಲ್ವಾ ಬಾಯಿಗೆ ಬಂದಂಗೆ ಹೋಗಿದ್ರು ಅವ ಸರಿಯಾಗೆ ಮಾತಾಡಾಳೆ ನಿನ್ನಂತವನಿಗೆ ಹಿಂಗೆ ಮರ್ಯಾದೆ ಕೊಡ್ಬೇಕು ಬಾಯ ಮುಚ್ಕೊಂಡು ಕೆಲಸ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಈಗಲೇ ಮಧುರ ಅವ್ರ ತಂಕ ಹೋಗ್ಬಿಟ್ಟು ನಿನ್ನ ಪುರಾಣ ಪುಣ್ಯ ಕಥೆಗಳನ್ನ ಬಿಚ್ಚಿಟ್ಟು ಬಿಡ್ತೀನಿ ಬೇಡ ಬಿಡಿ ನೀವು ಹೇಳ್ದಂಗೆ ಕೇಳ್ತೀನಿ ಹಾ ಹಂಗೆ ಅಟ್ಟಿ ಪಳ 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 ಅಂತ ಒಳಿಬೇಕು ಹಂಗೆ ಒರೆಸ್ಬೇಕು ಇಲ್ಲ ಅಂದ್ರೆ ಇದ್ರೆಲ್ಲ ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ ಯಜಮಾನ್ರೆ ಏನ್ ನಿಮ್ ಹೆಂಡ್ತಿರ್ ರೌದ್ರ ಅವತರ ತಳ್ಬಿಟ್ಟಿದಾರೆ ಚಂದನ್ ಅವ್ರೆ ನಿಮ್ಗ ಹಿಂಗ್ ಹೋದ್ರೆ ಪ್ರಾಯಶ್ಚಿತ್ತ ಆಯ್ತದೆ ಪಾಪನು ಬಿರು ಕಮ್ಮಿ ಆಯ್ತದೆ ಏನ್ ಮಾತಾಡ್ತ ನಿಂತ್ಬಿಟ್ಟೆ ಬಿರ್ ಬಿರ್ ಹೋಗಿ ಕಸ ಗುಡ್ಸು ಕತ್ತೆ ಬಡವು ಅಂತಂದು ಹಾಗ ಸರಿಯಾಗಿ ಏನಾದ್ರು ಗುಡಿಸು ಇಲ್ಲ ಅಂದ್ರೆ ಸೌಟ್ ತಂದು ತಲೆ ಮೇಲೆ ಬರ್ಸ್ಬಿಡ್ತೀನಿ ಬೇಡ ಬಿಡಿ ಸರಿಯಾಗಿ ಕೆಲಸ ಮಾಡ್ತೀನಿ ಚಂದನ್ ಅವ್ರೆ ಹಿಂಗ್ ಹೋದ್ರೆ ನಿಮ್ ಪಾಪ ಕಮ್ಮಿ ಆಯ್ತದೆ ನಿಂತ್ಬಿಟ್ಟೆ ಬೇರೆ ಬೇರೆ ನಾವು ಕಸ ಕೊಡ್ತಾಯ ದೇವ್ರೆ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ ಮೋಜ್ಗೆ ಅಂತ ಜೂಜಾಡಿ ಇವ್ರ ಮನೆ ನೆಲ ಒರೆಸೋ ಪರಿಸ್ಥಿತಿ ಬಂದ್ಬಿಡ್ತು ನನಗಿದೆಲ್ಲ ಬೇಕಿತ್ತ ಬೇಡ ಅಂದ್ರೂ ಮಾಡ್ಲೇ ಬೇಡ ಇಲ್ಲ ಅಂದ್ರೆ ಬೇಡದಾರದು ಕೈಗೆ ಬಂದ್ಬಿಡ್ತದೆ ಇದೆಲ್ಲ ಬೇಕಾ ನನ್ನ ಬಾಯಿಂದ ಇಂಥ ಮಾತುಗಳು ಬರ್ಬೇಕಾ ಅರ್ಥ ಆಯ್ತಾ ಕೆಲಸ ಮಾಡ ನಮಸ್ಕಾರ ಇನ್ಸ್ಪೆಕ್ಟರ್ ನಮಸ್ಕಾರ ಎಂತದ ಯೋಚನೆ ಮಾಡ್ತಿದ್ದೀರಾ ವೈ ತೆಪ್ಪು ಗುದ್ದು ಕೆಲಸ ಎಂತ ಇಲ್ವಾ ಇಲ್ದಿರ ನೀ ಕೊಡ್ತೀಯಾ ಇನ್ಸ್ಪೆಕ್ಟ್ರೆ ಒಂಟಿ ಹೇಳಿ ಎಂತಕ್ಕೆ ಬಾದಾಮಿ ಹಾಲು ಬೇಡ್ದ ಅದಿದ್ರೆ ಇನ್ನೂ ಒಳ್ಳೇದೆ ಎಂತ ತಮಾಷೆ ಮಾಡ್ತಿದ್ಯಾನ ನಾನೇ ಇನ್ನೊಬ್ರು ದುಡ್ಡಲ್ಲಿ ಟೀ ಕುಡಿತಿದ್ದೆ ನಿಂಗೆ ಬಾದಾಮಿ ಹಾಲು ಬೇಕಂಬ್ರ ನಿನ್ ದುಡ್ಡಲ್ಲ ಏನೊಂದು ಟೀ ಕೊಡ್ಸ ನನ್ನ ಹತ್ರ ದುಡ್ಡಿದ್ರೆ ನಿಮ್ಮನ್ನ ಯಾರು ಕೇಳ್ತಿದ್ರು ನಿನ್ನ ಹತ್ರ ದುಡ್ಡಿಲ್ಲ ಅಂದಳಿಗೆ ಗೊತ್ತಿತ್ತ
ಸುಂದರಿ ಮೇಡಮ್ ಖರ್ಚಿಗಂದಳಿ ಒಂದಿಷ್ಟು ಕೊಡ್ತಾರಲ್ಲ ಆ ದುಡ್ಡಕ್ಕೆ ಕೊಡ್ಸಾ. ಓ ಇನ್ಸ್ಪೆಕ್ಟರೇ, ಅವರೀಗ ದುಡ್ಡು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಮಾರ್ರೆ. ಅವರು ಜೋಜಿನಲ್ಲಿ ಸೋತು ಎಲ್ಲವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಸುಂದರಿ ಮೇಡಮ್ ಅನ್ನು ಕಳ್ಕೊಂಡ್ರ? ಇನ್ಸ್ಪೆಕ್ಟರೇ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಏನ್ ಮಾತು ಅಂತ ಆಡ್ತೀರಿ? ನಾ ಹೇಳದ ಅವ್ರ ಮನೆಗೆ ಇದ್ರಲ್ಲ ಅಂದಳಿ. ನಿಮ್ ಕೆಟ್ಟ ಯೋಚನೆ ನನಗ್ ಗೊತ್ತು, ಸರಿಯಾಗಿ ಮಾತಾಡಿ. ಜೂಜಾಡಿ ಸೋತ್ರು ಬುದ್ಧಿ ಮಾತ್ರ ಬರಲ್ಲ. ಇಂಥದ್ದನ್ನೆಲ್ಲ ಆಡ್ತಾ ಇಲ್ಲ ಮರೆ, ಒಂಚೂರು ನಗ ನಾಚಿಕೆ ಇಲ್ಲ ನನಗೆ. ನಿಮ್ಮಂಥವ್ರೆ ಹಿಂಗ್ ಮಾಡ್ರೆ ಜಗತ್ತಿಗೆ ಮಾದರಿ ಹಾಕುದು ಯಾರು? ಏನ್ ಮಾಡ್ಲಿ, ನನ್ನ ಹಣೆ ಬರ ಸರಿ ಇಲ್ಲ. ಹಣೆ ಬರ ಸಮ ಇಪ್ಪುದಲ್ಲ ಮರೆ, ನಾವು ಹೋಪು ದಾರಿ ಸಮ ಇರ್ಕ. ಈಗಳಾರು ಸಮ ಮಾಡಿ ದುಡ್ದು ಸುಂದರಿ ಮೇಡಮ್ ಲೈಕ್ ಮಾಡಿ ಕಾಣ್ತಾರೆ. ಸ್ವಾಮಿ, ಅವರವರ ಹೆಂಡತಿಯನ್ನು ಸಾಕುವ ಮೊದಲು ಆ ಮನುಷ್ಯ ಬದುಕಲಿಕ್ಕೆ ಕಲೀಲಿ. ಅವರು ಗೌಡ ಎದುರು ಜೂಜಿನಲ್ಲಿ ಸೋತು ಈಗ ಅವರ ಹತ್ರವೇ ಆಳಾಗಿ ದುಡಿತಾ ಇದ್ದಾರೆ. ಎಂತ ಗೌಡ್ರ ಇದ್ರ? ಅಷ್ಟಿಲಿ ಅಕ್ಕಿ ಇಲ್ಲ, ಅಂಗಡಿಗೆ ಹೋಗಿ ಅಕ್ಕಿ ತಕ್ಕಮ್ಮ ಅಂದ್ರೆ ಇವ್ರ ಜೊತೆ ಕುತ್ಕೊಂಡು ಓತ್ಲ ಹೊಡಿತಾ ಇದ್ದ. ಪಾಯ್ ಗೌಡ್ರೆ, ನಾವು ಓತ್ಲ ಹೊಡು ಪಾರ್ಟಿ ಅಲ್ಲ ಮರ್ರೆ. ನಾನು ಹೇಳ್ದದು ನಿಮ್ಗೆಲ್ಲ ಇವನ್ಗೆ. ಯಾರು ಒಂಚೂರು ಮರ್ಯಾದೆ ಕೊಡ್ಕಿದ್ದೇನೋ? ಇಂಥ ಕೆಲಸದೊಳಗ ಮರ್ಯಾದೆ ಕೊಡ್ತಾ ಹೋದ್ರೆ ನನ್ನ ಮರ್ಯಾದೆ ಬೀದಕ್ ಬಂದ್ಬಿಡ್ತದೆ. ಪ್ಯಾಟ್ಗೋಗ ಅಕ್ಕಿ ತಕ್ಕೊಂಬಿ ತಗೊಂಡ್ಬರ್ತೀನಿ. ಸಿದ್ದಣ್ಣ ಅಂಗಡಿಗೆ ಹೋಗಿ ನನ್ನ ಹೆಸರು ಅಕ್ಕಿ ಕೊಟ್ಟು ಕಳಿಸ್ತಾನೆ. ಆಟೋಗಾದ್ರೂ ದುಡ್ಡು ಕೊಡಿ, ನಡ್ಕೊಂಡು ಹೋಗ ಅನ್ನಕಲ್ರು ಹೋಗುವ. ನೋಡ್ರೆ ಇದೊಂಚೂರು ಜಾಸ್ತಿ ಇಲ್ಲ ಮರ್ರೆ. ಕೆಲವೊಂದ್ಸತ ಜಾಸ್ತಿ ಆಗ್ಬೇಕಾಯ್ತದೆ. ಈಗ ನೀವು ಅಮಾಯಕರನ್ನ ಎತ್ತಕೊಂಡೋಗಿ ಬೆಂಡೆತ್ತಾ ಇರ್ತಿದ್ದಾರೆ, ನಾವು ಬಂದು ಬುಟ್ಬಿಡಿ ಅಂದ್ರೆ ಬಿಟ್ಬಿಟ್ಟಾರೆ. ಬಿಡುದಿಲ್ಲ ನಿಮ್ ಮಾಸ್ಟ್ರೆ, ಅಪ್ಪ ಎಂಟ್ಲೆ ಬಿಡುದಿಲ್ಲ. ಆದ್ರೂ ನೀವು ಅದೇ ಜೊತೆ ಹೇಳಿದ್ರಲ್ಲ ರಸ್ಕಲ್. ಅದು ಮಾತ್ರ ಬೇಡ ಇದ್ದಿತ್ತು ಮರ್ರ. ಇನ್ಸ್ಪೆಕ್ಟ್ರೆ, ನಾನು ಅವನ್ಗ ಬಡವ ರಾಸ್ಕಲ್ಲಾರ ಅಂತೀನಿ, ಇಲ್ಲ ರಾಸ್ಕಲ್ ಬಡವ ಅಂತನಾರು ಅಂತೀನಿ, ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕು? ಐ ಲೈಕ್ ಇಟ್. ಹಾಗೇನು ಇಲ್ಲಪ್ಪ, ನನ್ನ ಹಬ್ಬಿ ಜಾನಿ ನನ್ನ ಮಾತನ್ನ ಯಾವತ್ತೂ ಮೀರಲ್ಲ. ನನ್ನ ಕಣ್ಣಲ್ಲಿ ತೋರಿಸಿದ್ದನ್ನ ಅವ್ರ ಕೈಯಲ್ಲಿ ಮಾಡ್ತಾರೆ. ಮನೆ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರಂದ್ರೆ ಯಾವ ಕೆಲಸಗಾರ ಕೂಡ ಮಾಡೋಕ್ಕಾಗಲ್ಲ. ಒಂದು ನಿಮಿಷ ಕಾಲ್ ಮಾಡ್ತೀನಿ. ಪಟಪಟಿ ಚಡ್ಡಿ ದುಡ್ಡನ್ನ ಕೊಡಕಲ್ಲ, ಎರಡೆರಡು ಹೆಸರು ಬೇರೆ, ಪ್ರಸನ್ನ ಜೀವ ಅಂತೆ. ಬಾಬಣ್ಣ, ನಾನು ನಿಮ್ಮ ತಾವು ಒಂದು ಮೀಟ್ರ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಅನ್ನಿ. ಅದು ಮೀಟ್ರ್ ಅಲ್ಲ ಕಮ್ಮಿ, ಮ್ಯಾಟ್ರು ಹೇಳಿದ್ರೆ ಜಾಡ. ಪುಟ್ಮಲ್ಲಿ ನಿಂದು ಬರೀ ಮಾತೇ ಆಗೋಯ್ತು, ಕಾರ್ಯ ರೂಪ ತರದೇ ಇಲ್ಲ. ನೀವು ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಆ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿರೋದು ನಾನಲ್ಲ ಕಮ್ಮಿ, ನೀನು ಮುಂದುವರ್ಸು. ಚಂದನವರು ಸ್ನಾನ ಒಳ್ಳೆಯವರಲ್ವಾ? ಆಮೇ ಪುಟ್ಮಲ್ಲಿ, ಇಂಥ ತಂಪೊತ್ಲೆ ಕೆಲ್ಸಗಾರನ ಬಗ್ಗೆ ಯಾಕೆ ಮಾತಾಡಿ? ಚಂದನ್ನ ಹೃದಯ ಸಾನೆ ದೊಡ್ಡದಲ್ವಾ? ಪುಟ್ಮಲಿ, ನೀ ಯಾವಾಗ ಅವ್ನ ಹೃದಯನ ಬಗದ್ ನೋಡಕ್ ಹೋಗಿದ್ದೆ? ಬಗದ್ ನೋಡ್ಲಿಲ್ಲ, ಆದ್ರೆ ಅವ್ರು ನಡ್ಕೊಳ್ಳೋ ರೀತಿಲೆ ಗೊತ್ತಾಯ್ತು ಅವ್ರು ಸಾನೆ ಒಳ್ಳೆಯವರು ಅಂತ. ಅದಕ್ಕೆ ಇವಳದ ನಿಂಗ ದಡ್ಡ ಬಡ್ಡೆತ್ತದು ಅಂತ. ಅವ ಒಳ್ಳೆಯವನಲ್ಲ, ಒಳ್ಳೆಯವ್ರ ತರ ಮೊಕ್ಕಡಾಕ ಬದುಕ್ತಾವನೆ. ಹಂಗೇನು ಇಲ್ಲಕ್ಕ ನೋಳಿ, ಯಾರ ವಿಷಯದಲ್ಲಿ ಮಾಡಿರೋ ಪಾಪಕ್ಕೆ ನಮ್ಮಟ್ಟನ್ ಬೈಸ್ಕೊಂಡು ಕೆಲಸ ಮಾಡ್ತಿಲ್ವೆ? ಇದ್ನಾರ ಹೇಳ್ದವ್ರು? ಅವರೇ ಹೇಳಿದ್ರು ಅನ್ನಿ, ಅವ್ರ ಪಾಪನ ಕಳ್ಕೊಳಕ್ಕೆ ಇವರು ನಮ್ಮಟ್ಟಿಲಿ ಕೆಲಸ ಮಾಡ್ತಾವ್ರ ಏನಿ. ಆಮೆ ಪುಟ್ಮಲಿ, ನಿಜ ಯಾನ ಅಂತ ಗೊತ್ತಾಗ್ಬಿಟ್ರೆ ನೀನ್ ಅವನಿಗೆ ಇಟ್ಟನ್ ದೊಣ್ಣೆ ತಕ್ಕ ಹೊಡೆದಾಕ್ಬಿಡ್ತಿದೆ. ಹಂಗಾರೆ ನಿಜ ಏನು ಅಂತ ನೀವೇ ಹೇಳಿ. ಯಾನು ಬೇಡ, ಸುಮ್ನೆ ಮನಿಕ. ಆದ್ರೂ ಅವ್ನ ನೋಡಿದ್ರೆ ಅಯ್ಯೋ ಅನಿಸ್ತದ. ಈಗ ಯಾನಮ್ಮೆ, ನಾನು ನಿನ್ ಜೊತೆ ಸೇರ್ಕೊಂಡು ಅಯ್ಯೋ ಅಯ್ಯಯ್ಯೋ ಅನ್ಬೇಕಾಣ? ಅವ್ರ ತಗೋ ನಾವು ಕೆಲಸ ಮಾಡಿಸ್ಕೊಳ್ಳೋದು ಬೇಡ, ನಾವು ಅವ್ರಿಗೆ ಬೈಯೋದು ಬೇಡ, ಅವ್ರ ಪಾಡ್ಗವ್ರನ್ನ ಬಿಟ್ಬಿಡೋವು. ನೀ ಹೇಳ್ದಂಗೆ ಮಾಡಿದ್ರೆ ಅವನ ಮೇಲೆ ನಾನು ಹಾಗೆಲ್ಲ ತೀರ್ಸ್ಕೊಳಕ್ಕಾಗಲ್ಲ. ಹಾಗೇನಾ ಅಂದ್ರೆ ಅವ್ರ ಪಾಪ ಕಮ್ಮಿ ಆಗಲ್ಲ ಅಂದಿ. ಅವ್ರ ಪಾಪನ ಕಡಿಮೆ ಮಾಡಕ್ ಹೋಗಿ ನಿಮ್ ಪಾಪನ ಯಾಕೆ ಜಾಸ್ತಿ ಮಾಡ್ಕೊಂಡಿರಿ ಬಾಬಣ್ಣ? ನನ್ನ ಪಾಪ ಹೆಂಗ್ ಜಾಸ್ತಿ ಆದಮ್ಮೆ? ಚಂದನವ್ರಿಗೆ ನೀವು ಹಂಗೆ ಬೈತಾ ಇದ್ರೆ ನಿಮ್ಮ ಪಾಪ ಜಾಸ್ತಿ ಆಗ್ತದೆ, ನಿಮ್ಮ ಪಾಪ ಸುತ್ಕೊಳ್ಳೋದನ್ನ ನನ್ನ ಕೈ ನೋಡಕ್ ಆಗಲ್ಲ ಅನ್ನಿ. ಅದಕ್ಕೆ ಒಂದು ಉಪಾಯ ಮಾಡಿವ್ನಿ. ಯಾನು ಉಪಾಯ ಮಾಡಿದೇನೆ? ಚಂದನವ್ರು ಅವ್ರ ಪಾಪ ಕಳ್ಕೊಳಕ್ಕೆ ನಮ್ಮ ಒಟ್ಟಿಗೆ ಬಂದು ಕೆಲಸ ಮಾಡಿ ಬೈಸ್ಕೊಳಂಗೆ ನೀವು ಬೀದಿಲಿರೋ ಅಟ್ಟೊಟ್ಟಿಗೆಲ್ಲ ಹೋಗಿ ಕೆಲಸ ಮಾಡಿ ಬೈಸ್ಕೊಳ್ಳಿ, ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಅಮ್ಮೆ ಪುಟ್ಮಲ್ಲಿ, ನನ್ನೇ ಅಟ್ಟೊಟ್ಟಿಗೆ ಹೋಗಿ ಕೆಲಸ ಮಾಡಿ ಬೈಸ್ಕೊಂಡಯ್ಯ, ಸುಮ್ನೆ ಮಲ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಪೆನ್ ತಕ ನಾಲ್ಕು ಚುಚ್ಚು ಬಿಡ್ತೀನಿ. ಅಣ್ಣಯ್ಯಪ್ಪನವ್ರೇ, ನನ್ನ ಹೆಂಡಿರ್ತವ್ ಸುಳ್ಳು ಹೇಳಿ ನನ್ನಿಂದ ತಪ್ಪಿಸ್ಕೊಳಕ್ ನೋಡ್ರಿ, ಇನ್ನು ಮುಂದೆ ಬರೀ ಆಗ್ಲೋತ್ತಲ್ಲ
ರಾತ್ರಿ ಹೊತ್ತು ನಿಮ್ಮ ಹೆಂಡ್ರ ಪಕ್ಕ ನೆಮ್ಮದಿಯಾಗಿ ಮಲಗಬಾರದು. ಹಂಗ ಕೆಲಸ ಮಾಡಿಸ್ತೀನಿ. ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಜಾನಿ? ಹೊರಗಡೆ ಹೋಗಿದ್ದಮ್ಮ, ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪನಾ ಪೂರ್ತಿನಾ? ಮದು ಯಾಕೆ ಇರುತ್ತೆ ಪ್ರಶ್ನೆ ಮಾಡ್ತಿದ್ಯಾ? ನನಗೆ ದೊಡ್ಡ ಪ್ರಶ್ನೆ ಆಗಿರೋ ನಿಮ್ಗೆ ಪ್ರಶ್ನೆ ಕೇಳಿದ ಇನ್ನೇನ್ ಮಾಡ್ಬೇಕು? ಮದು ನಾನು ತಂದ ನಾನು ಏನ್ ತಪ್ಪು ಮಾಡ್ದೆ? ಏನ್ ಮಾಡೋದ? ಗೌಡಮನೆಗೆ ಅಷ್ಟೊಂದು ದೊಡ್ಡ ಮೂಟೆನ ಯಾಕೆ ಹೊತ್ಕೊಂಡು ಹೋದ್ರಿ? ಮದು ನೀನು ಅದನ್ನ ನೋಡ್ಬಿಟ್ಯಾ? ನೋಡಿದ್ದಕ್ಕೆ ಕೇಳಿದ್ದು. ನೀನ್ ಯಾಕ್ರಿ ಅಷ್ಟು ದೊಡ್ಡ ಮೂಟೆನ ಗೌಡಮನೆಗೆ ಹೊತ್ಕೊಂಡು ಹೋದ್ರಿ? ಆ ಗೌಡ್ರಿಗೆ ಏನಾಗಿತ್ತು? ಆ ಗೌಡ್ರಿಗೆ ಸೊಂಟ ಉಳುಕ್ಬಿಟ್ಟಿತ್ತು. ರಸ್ತೆಲಿ ನಿಂತ್ಕೊಂಡು ಗುಳೋ ಅಂತ ಅಳ್ತಿದ್ರು. ಅದಕ್ಕೆ ಅವ್ರಿಗೆ ಸಹಾಯ ಮಾಡ ಅಂತ ಹೇಳಿ ಮೂಟೆ ಹೊತ್ಕೊಂಡು ಹೋದೆ. ಇದನ್ನ ನಂಬೇಕಾ? ಸಿನಿಮಾ ತೋರಿಸಿದೀನಿ, ವಿಮರ್ಶೆ ಬರೆಯೋದು ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ಆದ್ರೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿದೀನಿ ಅನ್ನೋ ಖುಷಿ ಮಾತ್ರ ನನಗಿದೆ. ನೀವು ಸಹಾಯ ಮಾಡಿದ್ರೆ ನಂಗೂ ಖುಷಿ ಆಗುತ್ತೆ ಜಾನಿ. ಆದ್ರೆ ಕೆಲವೊಂದ್ಸಲಿ ನೀವೇನು ಅಂತಾನೆ ಅರ್ಥ ಆಗಲ್ಲ, ಅದೇನ್ ಮಾಡ್ತಿರೋ ಅಂತಾನೂ ಗೊತ್ತಾಗಲ್ಲ. ಸದ್ಯಕ್ಕೆ ಗುಲಾಮನಾಗಿದ್ದೀನಿ. ಅಂದ್ರೆ ನಿನ್ನ ಪ್ರೀತಿಗೆ ಗುಲಾಮನಾಗಿರೋಕೆ ಇಷ್ಟಪಡ್ತೀನಿ ಎಂದೆ. ನೀವ್ ಗುಲಾಮ ಅಲ್ಲ, ನನ್ನ ಹೃದಯದ ಮಹಾರಾಜ. ವಾಸ್ತವದಲ್ಲಿ ಕೊತ್ತಂಬರಿ ಬೀಜ. ಇದೇನದು ಜಾನಿ, ನಾನು ಇಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದೀನಿ, ನೀವ್ ನೋಡಿದ್ರೆ ಹೀಗ್ ಮಾತಾಡ್ತಿದ್ರಾ? ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಮೈಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ರೆಸ್ಟ್ ಮಾಡೋಣ ಅಂದ್ರೆ ನೀನ್ ಬಿಡ್ತಾನೆ ಇಲ್ಲ. ಕೆಲಸನ? ಏನ್ ಕೆಲಸ ಮಾಡಿದ್ರಿ? ಅದು ಪಾಲಿಸಿ ಮಾಡ್ಸಕ್ಕೆ ತುಂಬಾ ಮನೆ ಓಡಾಡ್ದೆ ಗೊತ್ತಾ? ರಾಲಿ ಮನೇಲಿ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿದೆ. 100 ರೂಪಾಯಿಲಿ 1000 ರೂಪಾಯಿ ದುಡಿಯೋಣ ಅಂತ ಯೋಚನೆ ಮಾಡಿದೀನಿ. ಥ್ಯಾಂಕ್ ಗಾಡ್, ಕೊನೆಗೂ ನಿಮ್ ಕೆಲಸ ಮಾಡ್ಬೇಕು ಅನ್ನಿಸ್ತಲ್ಲ. ಜಾನಿ, I love you. Love you too. ಬಂದೆ. ಜಾನಿ, ಗೌಡ ಅವ್ರ ಮನೆ ಕೆಲಸದವ್ರನ್ನ ಕರೀತಿದ್ರೆ ನೀವ್ ಯಾಕೆ ಬಂದೆ ಅಂತಿದ್ದೀರಾ? ಡಾರ್ಲಿಂಗ್, ನಾನು ಕಿಂಡಲ್ ಮಾಡ್ತಿದ್ದೀನಿ. ಅವ್ರ ಮನೆ ಕೆಲಸದವ್ರು ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಗೌಡ್ರವ್ರನ್ನ ಹುಡುಕ್ತಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ರೇಗಿಸ್ತಿದ್ದೀನಿ. ಬಂದೆ. ಜಾನಿ, ಈ ರೀತಿ ಕಿಂಡಲ್ ಮಾಡೋದ್ರಿಂದ ಏನ್ ಸಿಗುತ್ತೆ? ಮಜಾ ಸಿಗುತ್ತೆ. ಗೌಡ್ರನ್ನ ಈ ರೀತಿ ಕಾಣಿಸ್ತಾನೆ ಇರ್ಬೇಕು. ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿರಿ ಅಂದ್ರೆ ಇರಕ್ಕಾಗಲ್ಲ, ಕೆಲಸ ಹಾಳಾಗಿದ್ರೆ ಮಜಾ ಸಿಗುತ್ತಾ? ಡಾರ್ಲಿಂಗ್, ಬೇಜಾರ್ ಮಾಡ್ಕೋಬೇಡ. ಜಸ್ಟ್ 2 ಮಿನಿಟ್ಸ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಓಕೆ, ಬನ್ನಿ. ಜಾನಿ, ಪುಟ್ಮನಿಯವ್ರೆ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರ? ನಾಯಿಗೆ ರೊಟ್ಟಿ ಹಾಕ್ಬಿಟ್ಟು ಬರ್ತಿದ್ದ. ಇವತ್ ನಿನ್ ಮಲ್ಗೋ ಹಾಗಿಲ್ಲ, ರಾತ್ರಿ ಪೂರಾ ಆಕಾಶ ನೋಡ್ತಾ ನಿಂತಿರ್ಬೇಕು ಅಂದ್ರು. ಆಕಾಶ ನೋಡ್ತಾ ನಿಂತಿದ್ನ, ತಲೆ ಸುತ್ತ ಬಂದು ಪ್ರಜ್ಞೆ ತಗ್ ಬಿದ್ಬಿಟ್ಟೆ. ಯಾರು ಹೇಳಿದ್ದು? ಯಾರು ಅಂತ ಹೇಳಿ, ಅವ್ರ ಮುಖನ ಪರ್ಚ್ ಬಿಡ್ತೀನಿ. ಯಾರು ಅಂತ ಹೇಳಿ ಜಾನಿ, ಈಗ ನೀವ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಯಾರು ಅಂತ ಹೇಳಿ ಗೌಡ್ರ. ಏನಾಯ್ತು ಅಂದ್ರೆ, ನಾನು ನನ್ನನ್ನ ಇವ್ರಿಗೆ ಪಣಕ್ಕಿಟ್ಕೊಂಡಿದ್ದೀನಿ. ಮುಗೀತು ಬಡವ ರಾಸ್ಕಲ್. ಇದು ನನ್ನ ಗೋಳಿನ ಕತೆ. ಜಾನಿ, ನೀವ್ ಜೂಜಾಡಕ್ ಹೋಗಿದ್ರ? ನಾನು ಹೋಗ್ಲಿಲ್ಲ, ಅವರೇ ಕರ್ಕೊಂಡು ಹೋದ್ರು. ನಾನ್ ಆಡ್ಲಿಲ್ಲ, ಅವರೇ ಆಡ್ಸಿದ್ರು. ಗೌಡ್ರೆ, ನಮ್ ಜೀವನದಲ್ಲಿ ಇಂತ ದೊಡ್ಡ ಆಟ ಆಡಿದಿರಾಟ್ರೆ. ಪುಟ್ಮಲ್ಲಿ ಅವ್ರೆ, ಗಂಡಸರು ಜೂಜಾಡಿ ಸಾಕು, ಇವತ್ತು ನಾವಿಬ್ರು ಜೂಜಾಡೋಣ. ಇದ್ಯಾಕ ಇವತ್ತು ನಮ್ ದೇವಸ್ಥಾನ ಬಾಗಿಲು ತೆಗ್ದಿಲ್ಲ, ನಮ್ ದೇವಿ ದರ್ಶನನು ಕೊಟ್ಟಿಲ್ವಲ್ಲ? ಅಮ್ಮ ಪುಟ್ಮಲಿ, ಗಂಟು ಮೂಟ ಕಟ್ಕೊಂಡು ಎಲ್ಲಿ ಗೊಂಟೆ ಮೇ? ಅಯ್ಯೋ, ನಾನು ನಿನ್ನ ಕೇಳ್ತಾ ಇರೋದು ಮೊಸ ಮೊಸ ಅನ್ನೋದು ಬಿಟ್ಬಿಟ್ಟು ಎಲ್ಲಿ ಗೊಂಟೆ ಹೇಳು. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಬನ್ನಿ ಮಧುರ ಅವರೇ, ಬನ್ನಿ. ನೀವು ನಮ್ಮ ಮಟ್ಟಿಗೆ ಬಂದದು ಹೃದಯದಲ್ಲಿ ಮಾದೇಶನ ಬೆಟ್ಟದಲ್ಲಿ ನೋವು ಕುಡಿದಷ್ಟು ಸಂತೋಷ ಆಯ್ತದೆ. ಬನ್ನಿ ಮಧುರ ಅವರ, ಕೂತ್ಕೊಳ್ಳಿ. ಮುಚ್ಚ್ರಿ ಬಾಯ್ನ, ನನ್ನ ಮಧುರ ಅಂತ ಕರಿಬೇಡಿ, ನಾನೀಗ ನಿಮ್ ಯಜಮಾನಿ. ನಿಮ್ ಹೆಸರು ಬೋಳೆರಾಮ.
ನನ್ನ ಹೆಸರು ಶ್ರೀರಾಮನೇ. ಅದು ನೀವು ಇಟ್ಕೊಂಡಿರೋ ಹೆಸರು. ನಾನು ಮಗಿಡ್ತಿರೋ ಹೆಸರು ಬೋಳೆರಾಮ. ಇನ್ಮೇಲಿಂದ ನೀವು ನನ್ನ ಗುಲಾಮ. ಗುಲಾಮನ ಅದ ಹೆಂಗೆ ಹೇಳಿ ಬಾಬಣ್ಣ? ಅದನ್ನ ನಾ ಹೇಳ್ತೀನಿ. ರಾತ್ರಿ ನಾನು ಮಧುರ ಅವರು ಜೂಜ ಆಡಿದ್ವಿ. ಜೂಜ ಆಡ್ಬಿಟ್ರೆ ಮಾ ಅದರಲ್ಲಿ ನಿಮ್ಮನ್ನ ಆಡ ಇಟ್ಟು ಕಳ್ಕೊಂಡ್ಬಿಟ್ಟೆ. ಅಲ್ಲಿ ಅದ ಫುಟ್ಬಾಲಿ ನನ್ನ ಕಳ್ಕೊಂಡ್ಬಿಟ್ಟೆ. ಬರೀ ನಿಮ್ಮನ್ನ ಅಷ್ಟೇ ಅಲ್ಲ ಬಾಬಣ್ಣ, ಈ ಅಡ್ಡನು ಕಳ್ಕೊಂಡ್ಬಿಟ್ಟಿಯಾನೆ. ಶಂಕರೇಶ್ವರ ಗುಲಾಮ ಮಧುರ ಅವ್ರ ನನ್ ತಪ್ಪನರು ನನಗ ಆಗದ ನನ್ನ ಕ್ಷಮಿಸ್ಬಿಡಿ. ಅಣ್ಣಪ್ಪ ನೋಡ್ರೆ ನೀವು ನನ್ನ ಕ್ಷಮಿಸ್ಬಿಡಿ. ನೋಡ್ರೆ ಇಲ್ಲಿ ಯಾರ್ಗ್ಯಾರು ಗುಲಾಮ್ರಲ್ಲ, ಯಾರ್ಗ್ಯಾರು ಯಜಮಾನ್ರಲ್ಲ. ಇನ್ ಮುಂದೇನಾದ್ರೂ ಈ ಜೂಜಾಡ್ತಿಂದ ದೂರ ಇದ್ದು ನಮ್ ನಮ್ ಸಂಸಾರಗಳನ್ನ ಉಳಿಸ್ಕೊಳ್ಳೋಣ, ಏನಂತೀರಾ? ನೀವು ಹೇಳ್ದೇ ಸರಿ ಅಣ್ಣಪ್ಪನವ್ರೆ. ಹಂಗಾರೆ ತಪ್ಪಿಕೊಳ್ಳಿ. ಅವ್ರು ಹೇಳಿ ಜಾನಿಗೆ.